ಲಾರ್ಡ್ ಅವರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ನನಗೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಪ್ರತ್ಯೇಕ ವಿಶ್ವಾಸ ಕಳ್ಕೊಂಡಾರೋ ಏನೋ, ಮತ್ತು ಮೇಲಿಂದ ಒತ್ತಡ ಭಾಳ ಇದೆ ನನಗೆ ಗೊತ್ತಿಲ್ಲ. ಮಾಡಿದ ಕೆಲಸ ಜನರು ಬಂದು ಹೇಳೋದು ಬೇಡ, ಹೋಗಲಿ. ಇವರು ಇವರು ಭಾಗ್ಯಗಳು ಅಂತ ಹೇಳ್ತಾರಲ್ಲ, ಫ್ರೀ ಭಾಗ್ಯಗಳು, ಅವನ್ನೇ ಪ್ರಚಾರ ಮಾಡ್ತಾರಂತ ಎಲ್ಲರಿಗೂ ಮುಟ್ಟುಬಿಟ್ಟೈತೆ ಅಂತ ಅವರ ಹೇಳ್ಕೊತಾರಲ್ಲ, ಅವ್ರು ಹೇಳ್ತಾರಲ್ಲ ಎಲ್ಲರಿಗೂ ಮುಟ್ಟೈತಿ. ಭಾಗ್ಯಗಳು ಇಷ್ಟು ಜನಕ್ಕೆ ಮುಟ್ಟ್ಯಾವ, ಅನ್ನ ಭಾಗ್ಯ ಇಷ್ಟು ಜನಕ್ಕೆ ಮುಟ್ಟೈತಿ, ಕೊಡಲಾರದ ಅನ್ನ ಭಾಗ್ಯ ಬಗ್ಗೆ ಹೇಳ್ತಾರೆ ಅವರು. ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ ಇನ್ನೂ ತನಕ, ಆ ಅಕ್ಕಿ ಬಗ್ಗೆ ನಾವು ಕೊಟ್ಟಿವಿ ಅಂತ ಹೇಳ್ತಾರೆ. ಆನಂತರ ಮುದ್ರಾಂಕ ಶುಲ್ಕದಿಂದ ಹಿಡ್ಕೊಂಡು ವೆಹಿಕಲ್ ಶುಲ್ಕ, ವೆಹಿಕಲ್ ಟ್ಯಾಕ್ಸ್ವರೆಗೆಲ್ಲ ಜಾಸ್ತಿ ಮಾಡಿ ಜನರಿಗೆ ಕಷ್ಟ ಕೊಟ್ಟು ನಾವು ಫ್ರೀ ಇಲೆಕ್ಟ್ರಿಸಿಟಿ ಕೊಟ್ಟಿವಿ ಅಂತ ಹೇಳಿ, ಫ್ರೀ ಇಲೆಕ್ಟ್ರಿಸಿಟಿ 200 ಯೂನಿಟ್ ಒಬ್ಬರಿಗಾರ ಸಿಕ್ಕದು ಉದಾಹರಣೆ ತೋರಿಸ್ ಅಂತ ಹೇಳ್ರಿ. ರೈತರು ಹಾಕ್ತಾರಂತ ಟ್ರಾನ್ಸ್ಫಾರ್ಮರ್ ಎಲ್ಲ ಮಾಡಿದ್ದಾರೆ, ಓಕೆ. ಆದರೂ ನಾವೆಲ್ಲ ಭಾಗ್ಯ ಕೊಟ್ಟಿವಿ, ಜನ ಭಾಳ ಇದ್ದಾರೆ, ಗ್ಯಾರಂಟಿ. ಮತ್ತು ಗ್ಯಾರಂಟಿ ಕೊಟ್ಟ ನಂತರ ಪ್ರಚಾರ ಯಾಕೆ ಮಾಡ್ತಿರಲ್ಲ ಆಡವರೇ? ಪ್ರಚಾರ ಮಾಡೋದು ಜನರಿಗೆ ನಾವೇನು ಕೆಲಸ ಮಾಡಿವಿ ಅಂತ ಹೇಳೋದು, ಇದೊಂದು ಸಹಜಿಕ ಪ್ರಕ್ರಿಯೆ. ಅವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತನ್ನೋದು ನನಗೆ ನಿಜಕ್ಕೂ ಆಶ್ಚರ್ಯ ತಂದಿದೆ. ನಾವು ಏನು ಕೆಲಸ ಮಾಡ್ತೀವಿ, ಈಗ ನೀವೇನು ಮಾಡ್ತಾ ಇದ್ದೀರಿ? ನಾವು ಕೊಟ್ಟ ಅಕ್ಕಿ ನಿಮ್ಮದು ಒಂದು ಪ್ರಚಾರ ಮಾಡ್ತಾ ಇದ್ದೀರಿಲ್ಲ? ನಾವು ಕೊಟ್ಟಿದ್ದು ಹೇಳ್ತಾ ಇದ್ದೀವಿ, ನೀವು ಕೊಡಲಾರದು ಹೇಳ್ತಾ ಇದ್ದೀರಿ. ಇದು ನಮಗೆ ಕಾಂಗ್ರೆಸ್ ಸರ್. ಈಗ ಒಂದು 400,000 ಕೋಟಿ ಮನೆಗಳನ್ನು ಕಟ್ಟಿದ್ದೀರಿ ಅಂತ ಮಾಡಿದ್ದಾರೆ, ಒಂದಾದರೂ ಮನೆ ತೋರಿಸಿದಾರ ಇವರು ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯೊಳಗೆ ಹೋಗಿ ಅಡ್ಡಾಡಿ ನೋಡ್ಕೊಂಬ ಅಂತ ಹೇಳ್ರಿ, ಅವ್ರು ಹಳ್ಳಿಗೆ ಹೋಗೋದಿಲ್ಲ ಹೆಂಗೆ ಗೊತ್ತಾಗಲ್ಲ ಅವರು. ಸರ್, ಈಗ ಎಸ್ಆರ್ ಶ್ರೀನಿವಾಸ್ ಅವರು ನಿನ್ನೆ ಪ್ರಚಾರ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದರು, ಪ್ರಧಾನಿ ಮೋದಿ ಅವರ ಮುಂದೆ 25 ಸಂಸತ್ಸರು ನಿಲ್ಲುವಂಥ ಗಂಡಸರು ಯಾರೂ ಇಲ್ಲ ಒಳ್ಳೆ. ಆಮೇಲೆ ಜಿ ಎಸ್ ಬಸವರಾಜನ ನಪುಸಂಕ ಅಂತೇಳಿ ಪದಗಳನ್ನು ಬದಿಕೆ ಮಾಡಿದ್ದಾರೆ. ನೋಡ್ರಿ, ಈ ರೀತಿ ಅಸಭ್ಯ ಲ್ಯಾಂಗ್ವೇಜು ಮಾತನಾಡೋದು ನಾನಂತೂ ಮಾಡಲ್ಲ. ಆದರೆ ನಾನು ಹೇಳೋದು, ನೀನು ಸಿದ್ದರಾಮಯ್ಯನವರು ಈ ಮಾತು ಹೇಳಿದ್ದಾರೆ, ನಾನು ಸಿದ್ದರಾಮಯ್ಯನವ್ರಿಗೆ ಕೇಳೋದು, ನೀವು ಏನು ಮಾಡ್ತಾ ಇದ್ದೀರಿ ಹಿಂದೆ ಜೆ ಡಿ ಎಸ್ ತೊಳಗಿದ್ದಾಗ? ನೀವೇನು ಮಾತಾಡ್ತಾ ಇದ್ರಿ? ಸೋನಿಯಾ ಗಾಂಧಿಯವ್ರ ಬಗ್ಗೆ ಏನು ಮಾತಾಡಿದ್ರಿ? ನಾವು ಕಾಯಂ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕಾಂಗ್ರೆಸ್ಸಿನ ವಿರೋಧದೊಳಗೆ ಇದ್ದೀವಿ ನಾವು. ನಾವೆಂದು ಅಂಥ ಭಾಷಾ ಬಳಸಿಲ್ಲ. ನೀವಂಥ ಕೆಟ್ಟ ಭಾಷಾ ಬಳಸಿ ಇವತ್ತು ಹೋಗಿ ಸನ್ಮಾನ್ಯ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳ್ಕೊಂಡು ಯಾರೋ ಇಂಡಿ, ತಥಾಕಥಿತ ಇಂಡಿ ಘಟಕದವರು ಹೇಳಿದರು. ಅದಕ್ಕೆ ವಿರೋಧ ಮಾಡಿದವರು ಯಾರು? ರಾಹುಲ್ ಗಾಂಧಿಯವ್ರನ್ನ ಓಲೈಸಲಿಕ್ಕೆ, ಇವರು ಅವ್ರ ಮುಂದೆ ಟೊಂಕ ಬಗ್ಗಿಸ್ಕೊಂಡು ನಿಲ್ಲಿಸ್ಲಿಕ್ಕೆ, ಸೊಂಟ ಬಗ್ಗಿಸ್ಕೊಂಡು ನಿಲ್ಲಿಸ್ಲಿಕ್ಕೆ ಇವರೇ ವಿರೋಧ ಮಾಡಿದ್ರಲ್ಲ. ನಿಮ್ಮ ಒಂದು ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ನಿಮ್ಮ ರಾಜಕೀಯ ಅನುಭವದಷ್ಟು ವಯಸ್ಸಾಗಿದೆ. ಈಗ ವಯಸ್ಸಾಗಿದೆ ಅವ್ರಿಗೆ, 50, 55, 52 ವಯಸ್ಸಾಗಿದೆ. ಅರವತ್ತಾಗಿರ್ಬೇಕು. ಸೊ ನಿಮ್ಗೆ ನೀವು ರಾಜಕಾರಣ ಮಾಡಲಿಕ್ಕೆ ಶುರು ಮಾಡಿ 50 ವರ್ಷ ಆಯಿತು, ಅವ್ರ ಮುಂದೆ ಯಾಕೆ ಟೊಂಕ ಬಗ್ಗೆ ನಿಲ್ಲಿಸ್ತೀರಿ ನೀವು? ನೀವೇನು ಮಾಡ್ತೀರ? ನಮ್ಮ ಕ್ಯಾಬಿನೆಟ್ನಿಂದ ಹಿಡ್ಕೊಂಡು ನಮ್ಮ ಪ್ರತಿಯೊಂದು ಹಂತದಲ್ಲಿ ನಮ್ಮ ಪಕ್ಷದಲ್ಲಿ ಚರ್ಚೆ ಆಗ್ತದೆ. ನಮ್ಮಲ್ಲಿ ಆರಿಸಿ ಬರುವಂಥವ್ರು ಅಂದರೆ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆರಿಸಿ ಬರುವಂಥವ್ರು ಅಥವಾ ಇನ್ಯಾವುದೇ ಪದಾಧಿಕಾರಿಗವರು, ಅವ್ರು ಕೇವಲ ಆ ಫ್ಯಾಮಿಲಿ ಅನ್ನೋ ಕಾರಣದಿಂದ ಆಗೋದೇ ಇಲ್ಲ. ಈಗ ಈ ಹಿಂದೆ ನಡ್ಡಾ ಅವರು ಈಗ ನಡ್ಡಾ ಅವರು ಇದ್ದಾರೆ, ಈ ಹಿಂದೆ ಅಮಿತ್ ಶಾ ಅವರು ಇದ್ದರು, ಅದಕ್ಕಿಂತ ಮೊದಲು ರಾಜನಾಥ್ ಸಿಂಗ್ ಇದ್ದರು, ಗಡ್ಕರಿ ಇದ್ದರು, ಮುಂದೆ ಯಾರಾಗ್ತಾರೆ ಗೊತ್ತಿಲ್ಲ. ಅವ್ರ ಪಾರ್ಟಿಯೊಳಗೆ ಫಿಕ್ಸ್ ಇದೇ ಸರ್ತೆ ನಾಮಕೆ ವಾಸ್ತೆ ಪಾಪ ಅವ್ರನ್ನ ಖರ್ಗೆ ಅವ್ರನ್ನ ಇಟ್ಟಾರೆ, ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಂದ್ರೆ ಇಲ್ಲಂದಾರೆ. ಇವ್ರದ್ದು ಇವ್ರದ್ದು ಪ್ರೀತಿ ಇದೆ, ದಲಿತರ ಬಗ್ಗೆ ಇರುವಂಥ ಪ್ರೀತಿ ಇದೆ. ನೀವು ಧೈರ್ಯದಿಂದ ಹೇಳಬೇಕಾಗಿತ್ತಿಲ್ಲ, ಖರ್ಗೆ ಅವರು ದೊಡ್ಡವರಿದ್ದಾರೆ, ಖರ್ಗೆ ಅವರು ಆದರೆ ತಪ್ಪಿಲ್ಲ ಅಂತ. ಯಾಕೆ ರಾಹುಲ್ ಗಾಂಧಿ ಓಲೈಸ್ಲಿಕ್ಕೆ, ರಾಹುಲ್ ಗಾಂಧಿ ಅನ್ನುವಂಥ ಒಬ್ಬ ಅಪ್ರಬುದ್ಧ ನಾಯಕನ ಓಲೈಸ್ಲಿಕ್ಕೆ ನೀವು ಅವ್ರ ಹೆಸರು ಹೇಳ್ತೀರಿ? ನಮ್ಮ ಬಗ್ಗೆ ಮಾತಾಡ್ತೀರಿ ನೀವು? ನಮ್ಮ ಕ್ಯಾಬಿನೆಟ್ 5-6 ತಾಸು ನಡೀತಾವೆ, ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಒಂದೊಂದು ತಾಸು ಚರ್ಚೆ ನಡೀತಾವೆ. ನೀವೇನು ಮಾತಾಡ್ತಾರೆ? ಅವರು ರಾಜಕೀಯಕ್ಕಾಗಿ, ರಾಜಕೀಯ ತೆವಲಿಗಾಗಿ ಕೀಳು ಬಟ್ಟದ ಭಾಷೆಯನ್ನು ಬಳಸ್ತಾರೆ. ಈ ಎಲೆಕ್ಷನನ್ನು ಕೇವಲ ರಾಮನ ಬಾವುಟ ಮಂದಿರ ಇದೆ, ನೀವು ರಾಮಗೆ ವಿರೋಧ ಇದ್ದೀರಾ, ಅದರ ರಾಮ ಮಂದಿರದಿಂದ ಹೊಟ್ಟೆ ತುಂಬುತ್ತಾ ಅನ್ನೋದು ಮಾತು. ನಾ ಕೇಳೋದು ಜೈ ಶ್ರೀರಾಮ ಸಿಯಾರ ಏನದು ಶ್ರೀರಾಮಚಂದ್ರಕಿ ಅಂತ ಜೈ ಅಂಥೇಳಿ ಯಾಕೆ ಹೇಳಿದ್ರೆ ಹಂಗಾರೆ ನಿಮ್ಗೆ ರಾಮನದ ಅಷ್ಟು ನಡೆಯೋದಿಲ್ಲ ಅಂದರೆ ಭಯ ರಾಮನ ಬಗ್ಗೆ ಭಾಳ ಅದ, ನಡು ನಡು ಹಿಂಗೆ ಒಂದು ಬಿಡ್ತಾರೆ. ಮತ್ತೆ ಥ್ಯಾಂಕ್ ಯು. ಅದರಿಂದ ಹೊಟ್ಟೆ ತುಂಬಲ್ಲ ಸರ್, ನಾವು ಕೊಡೋ ಅಕ್ಕಿಯಿಂದ ಹೊಟ್ಟೆ ತುಂಬುತ್ತೆ ಅಂತ. ಅವ್ರು ಅಕ್ಕಿ ಕೊಟ್ಟಾರನ್ನ ಎಲ್ಲರೂ ಒಂದು ಕಾಳು ಅಕ್ಕಿ ಕೊಟ್ಟಿದ್ರೆ ಸರ್ವೆ ಮಾಡ್ಕೊಂಬರ್ರಿ. ಅಕ್ಕಿ ಕೊಟ್ಟಿದ್ದು ಮೋದಿ ಪ್ರಚಾರ, ನಾನು ಆರಂಭಕ್ಕೆ ಅದನ್ನ ಹೇಳಿದೆ. ಹಾಕ ಫೋಟೋ, ಅಡ್ವರ್ಟೈಸ್ಮೆಂಟು ಫೋಟೋ ಹಾಕ್ಕೊಳ್ಳೋದು ಅವರು.